ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವು ವಧು ವೆಬ್ ಸೀರೀಸ್ ಸೀಸನ್ 2 ಅಥವಾ ಹಿಂದು ವೆಬ್ ಸೀರೀಸ್ ಸೀಸನ್ 2 ನ ಫೈನಲ್ ಪಾರ್ಟ್ ಅನ್ನು ನೋಡ್ತಾ ಹೋಗೋಣ. ಇನ್ನು ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋಗಳನ್ನ ನೋಡದೇ ಇರುವಂತವರು ಕಾಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಗಳನ್ನ ಹಾಕಿರ್ತೀನಿ, ದಯವಿಟ್ಟು ಒಂದ್ಸಾರಿ ನೋಡ್ಕೊಂಡ್ ಬಿಡಿ. ಅಂಡ್ ಆ ವಿಡಿಯೋಗಳನ್ನ ನೋಡಿದ ನಂತರವೇ ಈ ವಿಡಿಯೋವನ್ನ ನೋಡಿ. ಇನ್ನು ಸೀಸನ್ 2 ಗೆ ಇದೇ ಲಾಸ್ಟ್ ವಿಡಿಯೋ ಆಗಿರೋದ್ರಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇನ್ನು ಈ ಫೈನಲ್ ಪಾರ್ಟ್ ನ ವಿಡಿಯೋದಲ್ಲಿ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳು ಬರ್ತಾನೆ ಇರ್ತವೆ. ನೀವೊಂದ್ ಅಂದ್ಕೊಳ್ತಾ ಇದ್ರೆ ಅದು ಮತ್ತೊಂದು ನಡೀತಾ ಇರುತ್ತೆ. ಸೊ ಹಾಗಾಗಿ ಎಂಡಿಂಗ್ ಅನ್ನ ಮಿಸ್ ಮಾಡ್ಲೇಬೇಡಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ಇಂದು ಪದ್ಮಾಳ ಗಂಡನನ್ನ ನೋಡೋದಕ್ಕಂತ ಯಾರಿಗೂ ಕೂಡ ಹೇಳದೆ ಮನೆಯಿಂದ ಹೊರಕ್ಕೆ ಹೊರಟಿರ್ತಾಳೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ಆರ್ಯ ತಕ್ಷಣ ಇಂದುವನ್ನ ಹುಡ್ಕೊಂಡು ಹೊರಟಿರ್ತಾನೆ. ಆದ್ರೆ ಇಂದು ಲೋಕಿ ಕೊಟ್ಟಿದ್ದಂತ ಅಡ್ರೆಸ್ ಅನ್ನ ಹಿಡಿದುಕೊಂಡು ಪದ್ಮಾಳ ಅತ್ತೆ ಮನೆಗೆ ಹೋಗ್ತಾಳೆ. ಇನ್ನು ಆರ್ಯ ಕೂಡ ಅಲ್ಲಿಗೆ ಬರ್ತಾನೆ, ಆದ್ರೆ ಆತ ಮನೆಯೊಳಕ್ಕೆ ಹೋಗದೆ ರಸ್ತೆಯಲ್ಲೇ ನಿಂತು ಬಿಡ್ತಾನೆ. ಇನ್ನು ಇಂದು ಒಂದ್ ಸ್ವಲ್ಪ ಟೆನ್ಷನ್ ಪಡುತ್ತಲೇ ಒಳಕ್ಕೆ ಹೋಗಿ ರಾಹುಲ್ ಜಿ ಇದಾರ ಅಂತ ಕೇಳ್ತಾಳೆ. ಇನ್ನು ಇಂದು ಒಳಕ್ಕೆ ಹೋಗಿ ರಾಗೆ ಕೇಳಿದ್ರೆ ಅಲ್ಲೇ ಇದ್ದಂತ ಆತನ ತಮ್ಮ ನೀವ್ಯಾರು ಅಂತ ಕೇಳ್ತಾನೆ. ಅದಕ್ಕೆ ಇಂದು ನಾನು ಅನನ್ನ ವೈಫ್ ಅಂತ ಹೇಳುತ್ತಲೇ ಆ ಮನೆಯಲ್ಲಿ ಇದ್ದವರೆಲ್ಲರೂ ಕೂಡ ಹೊರಕ್ಕೆ ಬಂದು ಇಂದುವನ್ನ ನೋಡ್ತಾ ಇರ್ತಾರೆ. ಆಗ ರಾಕೇಶ್ನ ಬ್ರದರ್ ಹೊರಕ್ಕೆ ಬಂದವರನ್ನ ನೀವೆಲ್ಲರೂ ಮನೆಯೊಳಕ್ಕೆ ಹೋಗಿ ಅಂತ ಬೈತಾ ಇರಬೇಕಾದ್ರೆ ಅವನ ಮದರ್ ಹೊರಕ್ಕೆ ಬಂದು ಜೋರಾಗಿ ಕೂಗಾಡ್ತಾ ಈ ಹುಡುಗಿಗೆ ಎಷ್ಟು ಧೈರ್ಯವಿದ್ರೆ ನಮ್ಮನೆಗೆ ಬರ್ತಾಳೆ, ತಕ್ಷಣ ಆಕೆಯನ್ನ ಈ ಮನೆಯಿಂದ ಹೊರಕ್ಕೆ ಕಳಿಸುವಂತ ತನ್ನ ಮಗ ರಾಕೇಶ್ ಕೇಳ್ತಾಳೆ. ಆದ್ರೆ ಇಂದು ಮಾತ್ರ ಅವರ ಮಾತುಗಳನ್ನ ಕೇಳಿಸಿಕೊಳ್ಳದೆ ನಾನು ರಾಕೇಶ್ ಅವರ ಹತ್ರ ಒಂದ್ ಸ್ವಲ್ಪ ಮಾತಾಡಬೇಕು, ನನಗೆ ಮಾತಾಡೋದಕ್ಕೆ ಬಿಡಿ ಅಂತ ಅವರನ್ನ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ರಾಕೇಶ್ನ ಬ್ರದರ್ ಮಾತ್ರ ಇಂದುವಿನ ಮಾತುಗಳನ್ನೇ ಅರ್ಥ ಮಾಡಿಕೊಳ್ಳದೆ ತನ್ನ ಅಣ್ಣನಿಗೆ ಆದಂತಹ ಅನ್ಯಾಯದ ಬಗ್ಗೆ ಮಾತಾಡ್ತಾ ನಮ್ಮ ಅಣ್ಣನ ಲೈಫ್ಗೆ ಉಚ್ಚಿಯಾಗಿರುವಂತ ಹೆಂಗಸನ್ನ ಕಟ್ಟಿ ನಮ್ಮ ಅಣ್ಣನ ಲೈಫನ್ನೇ ನಾಶ ಮಾಡಿಬಿಟ್ರು. ಅಷ್ಟೇ ಅಲ್ಲ, ರಿವರ್ಸ್ ಆಗಿ ನಮ್ಮ ಮೇಲೆ ಕೇಸ್ ಹಾಕ್ತಾರ, ಮತ್ತೆ ನೀವು ಇಲ್ಲಿಗೆ ಬಂದು ಏನ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ? ಸೊ ಹಾಗಾಗಿ ಒಂದು ಕ್ಷಣ ನಮ್ಮ ಮನೆಯಲ್ಲಿ ಇರ್ಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತಾನೆ. ಇನ್ನು ಇಂದು ತುಂಬಾ ನೊಂದ್ಕೊಳ್ತಾ ಆ ಮನೆಯಿಂದ ಹೊರಕ್ಕೆ ಹೋಗ್ತಾ ಅವರಿಗೆ ಏನು ಹೇಳ್ಬೇಕಂತ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಆದ್ರೆ ಮಹಡಿಯ ಮೇಲೆ ರಾಕೇಶ್ ಕಾಣಿಸ್ತಾನೆ. ಇನ್ನು ಆತನನ್ನ ನೋಡಿ ಶಾಕ್ ಆದಂತಹ ಇಂದು ಅಲ್ಲಿಂದ ಹೊರಕ್ಕೆ ಬಂದ್ಬಿಡ್ತಾಳೆ. ಇನ್ನು ಇಂದು ಹೊರಕ್ಕೆ ಬರುತ್ತಲೇ ಅವಳಿಗಾಗಿ ಕಾಯ್ತಾ ನಿಂತಿದ್ದಂತ ರಾಕೇಶ್ ಇಂದು ಮೇಲೆ ಸಿಟ್ಟಾಗಿ ಬೈತಾ ನೀನ್ ಇಲ್ಲಿಗೆ ಬರೋದಕ್ಕೆ ಯಾರು ಪರ್ಮಿಷನ್ ಅನ್ನು ತಗೊಂಡಿದ್ದೆ ಅಂತ ಬೈತಾನೆ. ಹಾಗ ಇಂದು ನೀನ್ ನನ್ನ ಫಾಲೋ ಮಾಡ್ತಾನೆ ಬರ್ತಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಆರ್ಯ ನೀನೇನು ಮಾತಾಡೋದಕ್ಕೆ ಹೋಗ್ಬೇಡ, ಅದಕ್ಕೆ ನಿನ್ ಕೈ ಮುಗಿತೀನಿ, ಮತ್ತೆ ಮತ್ತೆ ನೀವು ಈ ತರದ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ, ಮತ್ತು ನಮ್ಮ ಮನೆಗೆ ಅಗೌರವ ತರೋದಕ್ಕೆ ಹೋಗ್ಬೇಡಿ, ದಯವಿಟ್ಟು ನೀವು ನಿಮ್ ಮನೆಗೆ ಹೋಗಿ ಆರಾಮಾಗಿದ್ಬಿಡಿ ಅಂತ ಹೇಳ್ತಾನೆ. ಸೊ ಸೀನ್ ಕಟ್ ಮಾಡಿದ್ರೆ ಆರ್ಯ ನೇರವಾಗಿ ಲೋಕಿ ಹತ್ರಕ್ಕೆ ಹೋಗಿ ಹಿಂದುಗೆ ಆ ಮನೆ ಅಡ್ರೆಸ್ ಅನ್ನ ಕೊಟ್ಟಿದ್ದು ನೀನಾ ಅಂತ ಆಕೆಯ ಮೇಲೆ ಕಿರ್ಚಾಡ್ತಾ ಇರ್ತಾನೆ. ಆದ್ರೆ ಲೋಕಿ ಏನು ಕೂಡ ಮಾತಾಡದೆ ಭಯಪಡ್ತಾ ಸೈಲೆಂಟ್ ಆಗಿ ಇರ್ತಾಳೆ. ಇನ್ನು ಆಕೆ ಸೈಲೆಂಟ್ ಆಗಿರೋದನ್ನ ನೋಡಿದಂತ ಆರ್ಯ ಗ್ಯಾರಂಟಿ ಲೋಕಿನಿ ಅಡ್ರೆಸ್ ಕೊಟ್ಟಿರ್ತಾಳೆ ಅಂತ ಕನ್ಫರ್ಮ್ ಮಾಡಿಕೊಂಡು ನೀನು ಅತ್ತಿಗೆಗೆ ಅಡ್ರೆಸ್ ಅನ್ನ ಯಾಕೆ ಕೊಟ್ಟೆ, ನೀನು ಮರ್ತೋಗಿದೀಯಾ ಲೋಕಿ, ನೀನು ಕೂಡ ಈ ಮನೆಯಲ್ಲಿ ಒಬ್ಳಲ್ವಾ, ಹಾಗಾಗಿ ಈ ತರಲ್ಲಿ ಯಾಕೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅದಕ್ಕೆ ಲೋಕಿ ಕ್ಷಮಿಸ್ಬಿಡಿ ಸರ್, ನಾನು ಮರ್ತೋದೆ ಅಂತಾಳೆ. ಅದಕ್ಕೆ ಆರ್ಯ ಹೌದಾ ಮರ್ತೋದ್ಯಾ, ಹೀಗೆ ಎಷ್ಟು ಸರಿ ಮರ್ತೋಗ್ತಾ ಇರ್ತೀಯ ಹೇಳು, ನೀನ್ ನನ್ ಗೊತ್ತಾಗದಂತೆ ಇನ್ನೇನೇನು ವಿಷಯಗಳನ್ನ ಆಕೆಗೆ ಹೇಳಿದ್ಯೋ ಏನೋ, ನಾನು ರಿಸೆಪ್ಷನ್ ದಿನ ರಾತ್ರಿ ಮನೆಯಿಂದ ಹೊರಕ್ಕೆ ಹೋಗಿ ಇದನ್ನ ಅತ್ತಿಗೆಗೆ ಯಾರು ಹೇಳಿದ್ರು, ಅಂಡ್ ಅದನ್ನು ಕೂಡ ನೀನೇ ಹೇಳಿರ್ತೀಯಲ್ವಾ ಅಂತ ಸೀರಿಯಸ್ ಆಗಿ ಮಾತಾಡ್ತಾ, ನೋಡ್ ಲೋಕಿ ನೀನು ನನ್ನ ಬಗ್ಗೆ ಆಗ್ಲಿ ಅಥವಾ ಈ ಮನೆಯವರ ಬಗ್ಗೆ ಆಗ್ಲಿ ಏನಾದ್ರೂ ಹೇಳ್ಕೋ, ಅದರಿಂದ ನನಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಯಾರ ಬಗ್ಗೆ ಹೇಳ್ಬಾರ್ದು ಅದನ್ನ ಮೊದಲು ತಿಳ್ಕೋ, ಹಾಗೇನೆ ಯಾರಿಗೆ ಹೆಲ್ಪ್ ಮಾಡ್ಬೇಕು ಯಾರಿಗೆ ಹೆಲ್ಪ್ ಮಾಡಬಾರ್ದು ಅನ್ನೋದನ್ನು ಕೂಡ ಫಸ್ಟ್ ತಿಳ್ಕೋ. ನಮ್ಮಅಮ್ಮ ಏನೋ ಸಿಟ್ಟಲ್ಲಿ ನಿನ್ನ ಮನೆಯಿಂದ ಕಳಿಸಿದ್ರೆ ಅದಕ್ಕೆ ಈ ತರ ಎಲ್ಲ ರಿವೆಂಜ್ ತಗೊಂಡ್ತಿದ್ಯಾ ಅಂತಾನೆ. ನೋಡ್ ಲೋಕಿ ಇದೇ ಫೈನಲ್ ವಾರ್ನಿಂಗ್, ಇನ್ನೊಂದ್ಸಾರಿ ಈ ತರ ಎಲ್ಲ ನಡೆದ್ರೆ ನನಗಿಂತ ಮೆಂಟಲ್ ಇರೋದಿಲ್ಲ ಅಂತ ಬೈದು ಅಲ್ಲಿಂದ ಹೊರಕ್ಕೆ ಬರ್ತಾನೆ. ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂತ ಇಂದು ಆರ್ಯನ ಹತ್ರ ಮಾತಾಡ್ತಾ, ನಾನು ಯೀಶು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೊಳ್ತಾ ಪದ್ಮಾಳ ಅತ್ತೆ ಮನೆಗೆ ಹೋಗಿದ್ದೆ, ಯಾಕಂದ್ರೆ ಅಲ್ಲೇ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತಾಳೆ. ಮತ್ತೊಂದ್ ಕಡೆ ಯೀಶು ವೈಷ್ಣವಿಯ ಫೋಟೋವನ್ನ ತನ್ನ ಮದರ್ ಹತ್ರಕ್ಕೆ ತಗೊಂಡ್ಬಂದು, ಅಮ್ಮ ವೈಷ್ಣವಿಯ ಫೋಟೋವನ್ನ ಯಾರು ಕೂಡ ಅಲಂಕಾರ ಮಾಡ್ತಾ ಇಲ್ಲ, ಆದ್ರೆ ಆನಂದ್ ಮಾಮನ ಫೋಟೋಗೆ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಇಂದು ಆರ್ಯನ ಜೊತೆ ಮಾತಾಡ್ತಾ, ಆರ್ಯ ಈ ಕ್ವೆಶ್ಚನ್ಗಳು ಕೇವಲ ಇಶ್ಯೂದು ಮಾತ್ರವಲ್ಲ, ನನಗೂ ಕೂಡ ಕೆಲವೊಂದು ಉತ್ತರ ಸಿಗದ ಪ್ರಶ್ನೆಗಳಿದ್ದಾವೆ, ಅಂಡ್ ಅವುಗಳಿಗೆ ಉತ್ತರವನ್ನ ಹುಡುಕುವಂತ ಬರದಲ್ಲಿ ನನಗೇನು ಕೂಡ ಅರ್ಥವಾಗ್ತಾ ಇಲ್ಲ ಅಂತಾಳೆ. ಅದಕ್ಕೆ ಆರ್ಯ ಹೌದಾ, ಅದಕ್ಕೆ ಹಾಗಾದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೇನೆ ಇರೋದೇ ಒಳ್ಳೆಯದು, ಒಂದ್ ವೇಳೆ ಅವಕ್ಕೆಲ್ಲ ಉತ್ತರಗಳು ಸಿಕ್ಬಿಟ್ರೆ ಈ ಪ್ರಪಂಚನೇ ಮುಳುಗೋಗುತ್ತೆ. ನನ್ನ ಮಾತನ್ನ ಕೇಳಿ ಈ ಮನೆಯಿಂದ ಹೊರಟೋಗೋದಿಗೆ ನಾವ್ ಒಂದ್ ಸ್ವಲ್ಪ ಆರಾಮಾಗಿರ್ತೀವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಆರ್ಯನಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಕಾಲ್ ಬರುತ್ತೆ. ಆಗ ಇಂದು ಆರ್ಯನಿಗೆ ಕಾಲ್ ಲಿಫ್ಟ್ ಮಾಡೋದಕ್ಕೆ ಹೇಳಿ ಮೋಸ್ಟ್ಲಿ ಸಿಗರೇಟ್ ಪ್ಯಾಕ್ ಬಗ್ಗೆ ರಿಪೋರ್ಟ್ ಬಂದಿರಬಹುದು ಅಂತ ಹೇಳ್ತಾಳೆ. ತಕ್ಷಣ ಆರ್ಯ ಫೋನ್ ಅನ್ನ ಲಿಫ್ಟ್ ಮಾಡಿ ಮಾತಾಡ್ತಾನೆ. ಅದರಲ್ಲಿ ಇನ್ಸ್ಪೆಕ್ಟರ್ ಇಂದು ಹತ್ರ ಸಿಕ್ಕಂತ ಸಿಗರೇಟ್ ಪ್ಯಾಕಿನಲ್ಲಿ ದತ್ತೂರಿ ಗಿಡದ ವಿಷವಿದೆ, ಹಾಗೇನೆ ಸಿಗರೇಟ್ ಪ್ಯಾಕ್ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ಸ್ ಇಲ್ಲ, ಯಾರೋ ಕೈಗಳಿಗೆ ಗ್ಲೌಸ್ ಅನ್ನ ಹಾಕೊಂಡು ಸಿಗರೇಟ್ ಗಳಿಗೆ ಪೌಡರ್ ಅನ್ನ ಸೇರಿಸಿದ್ದಾರೆ ಅಂತ ಹೇಳ್ತಾ, ಇನ್ನು ಇಂದು ಹತ್ರನೇ ಸಿಗರೇಟ್ ಪ್ಯಾಕ್ ಸಿಕ್ಕಿರೋದ್ರಿಂದ ಆಕೆನೆ ಇದೆಲ್ಲ ಮಾಡಿರೋದಕ್ಕೆ ಚಾನ್ಸಸ್ ಇದೆ, ಹಾಗಾಗಿ ಈವ್ನಿಂಗ್ ನಿಮ್ ಮನೆಗೆ ಬರ್ತೀನಿ, ಆಕೆಯನ್ನ ಮನೆಯಲ್ಲೇ ಇರೋದಕ್ಕೆ ಹೇಳಿ ಅಂತ ಹೇಳ್ತಾರೆ. ಇನ್ನು ಇನ್ಸ್ಪೆಕ್ಟರ್ ಕಾಲ್ ಕಟ್ ಮಾಡಿದ ನಂತರ ಆರ್ಯ ಇಂದು ಮೇಲೆ ಅನುಮಾನ ಪಡ್ತಾ, ನೋಡಿ ಅದಕ್ಕೆ ಆ ಸಿಗರೇಟ್ ಪ್ಯಾಕ್
ಬ್ಯಾಟ್ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ಸ್ ಇಲ್ವಂತೆ. ಒಂದ್ ವೇಳೆ ಇದ್ದಂತಹ ಫಿಂಗರ್ ಪ್ರಿಂಟ್ಸ್ ಅನ್ನ ನೀನೆ ಎರೇಸ್ ಮಾಡಿದ್ಯಾ ಅಂತ ಕೇಳಿದಾಗ ಅದಕ್ಕಿಂದು ನಾನು ಯಾಕೆ ಆತರ ಎಲ್ಲ ಮಾಡ್ತೀನಿ ಆರ್ಯ, ಒಂದ್ ವೇಳೆ ಆತರ ಮಾಡ್ಬೇಕಂದ್ರೆ ನಾನು ಆ ಸಿಗರೆಟ್ ಪ್ಯಾಕ್ ಅನ್ನೇ ಇಲ್ದಂತೆ ಮಾಡ್ತೀನಲ್ವಾ. ಇನ್ನು ಹೇಳ್ಬೇಕಂದ್ರೆ ಆ ಸಿಗರೆಟ್ ಪ್ಯಾಕ್ ನಾನು ಕೊಂಡ್ಕೊಂಡಿದ್ದಲ್ಲ, ಅದು ಬೇರೆನೆ ಸಿಗರೆಟ್ ಪ್ಯಾಕೆಟ್, ಹಾಗಾಗಿ ಅದ್ರ ಮೇಲೆ ಬೇರೆ ಯಾರ್ದಾದ್ರು ಫಿಂಗರ್ ಪ್ರಿಂಟ್ಸ್ ಇರ್ಬೇಕಿತ್ತು ಅಂತಾಳೆ. ಅದಕ್ಕೆ ಆರ್ಯ, ಹೌದಾ, ಹಾಗಾದ್ರೆ ನಿನ್ನ ಯಾರು ಇದ್ರಲ್ಲಿ ಸಿಕ್ಸ್ಬೇಕು ಅನ್ಕೊಳ್ತಾ ಇದ್ದಾರೆ ಅಂತ ಕೇಳಿದಾಗ ಅದಕ್ಕಿಂದು ಯಾರಾದ್ರೂ ಆಗಿರ್ಬೋದು, ಅದರಲ್ಲಿ ನೀನು ಕೂಡ ಆಗಿರ್ಬೋದು ಅಂತ ಹೇಳ್ತಾ ನಾನು ಸಿಗರೆಟ್ ಅನ್ನ ಕೊಂಡ್ಕೊಂಡು ತಂದಂತ ವಿಷಯ ನಿನಗೆ ಗೊತ್ತು ಅಂತ ಕೇಳಿದಾಗ ಅದಕ್ಕೆ ಆರ್ಯ ಲೋಕಿ ಹೇಳಿದ್ಲು ಅಂತ ಹೇಳ್ತಾನೆ. ಇನ್ನು ಅದೇ ದಿನ ರಾತ್ರಿ ಸತು ಆದಂತ ಆನಂದ್ನ ಮೊಬೈಲ್ಗೆ ಒಂದು ಕಾಲ್ ಬರ್ತಾ ಇರುತ್ತೆ. ಇನ್ನು ಆನಂದ್ ಆ ನಂಬರ್ ಅನ್ನ ಡೋಂಟ್ ಪಿಕ್ ಅಂತ ಸೇವ್ ಮಾಡ್ಕೊಂಡಿರ್ತಾನೆ. ಆದ್ರೆ ಇಂದು ಆ ಕಾಲ್ ಅನ್ನ ಲಿಫ್ಟ್ ಮಾಡಿ ಹಲೋ ಅಂತಾಳೆ, ಆದ್ರೆ ಯಾರು ಕೂಡ ಮಾತಾಡೋದಿಲ್ಲ. ಇದರಿಂದಾಗಿ ಆಕೆ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಇನ್ನು ಅದೇ ಟೈಮಲ್ಲಿ ಆ ಮನೆಯ ಕೆಲಸದವನು ಇಂದು ಹತ್ರಕ್ಕೆ ಬಂದು ನಿಮ್ಮನ್ನ ಮೀಟ್ ಮಾಡೋದಕ್ಕಂತ ಬುಕ್ ಶಾಪ್ ನಿಂದ ಜನಾರ್ದನ್ ಅವರು ಬಂದಿದ್ದಾರೆ ಮತ್ತು ನಿಮ್ಮನ್ನ ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳ್ತಾನೆ. ಮತ್ತು ಅದೇ ಟೈಮಲ್ಲಿ ಇಂದು ಕೈಯಲ್ಲಿದ್ದಂತ ಮೊಬೈಲ್ ಅನ್ನು ನೋಡಿ, ಅಮ್ಮ ಇದು ಆನಂದ್ ಅವರ ಮೊಬೈಲ್ ಅಲ್ವಾ, ನೀವದನ್ನ ನನ್ ಕೊಡಿ, ನಾನು ದೊಡ್ಡಮ್ಮನವರಿಗೆ ತಲುಪಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇಂದು ಅದರ ಅವಶ್ಯಕತೆ ಏನೂ ಇಲ್ಲ, ನೀನಿವಾಗ ಹೋಗು, ನಾನು ಆಮೇಲೆ ಈ ಮೊಬೈಲ್ ಅನ್ನ ಅತ್ತೆಯವರಿಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಜನಾರ್ದನ್ ಹತ್ರಕ್ಕೆ ಸ್ನೇಹ ಬಂದು, ನೀವ್ ಇಂದು ಹತ್ರ ಏನ್ ಮಾತಾಡ್ಕೊಳ್ಬೇಕು ಅಂತ ಇದ್ರಿ ಅನ್ನೋದನ್ನ ನನ್ನ ಹತ್ರ ಹೇಳಿ ಅಂತ ಕೇಳಿದಾಗ, ಅದಕ್ಕೆ ಜನಾರ್ದನ್ ಇಲ್ಲ ಸ್ನೇಹ ಮೇಡಮ್, ನಾನು ಇಂದು ಮೇಡಮ್ ಅವರಿಗೆ ಹೇಳ್ಬೇಕು ಅಂತಾನೆ. ಇನ್ನು ಅದೇ ಟೈಮಲ್ಲಿ ಇಂದು ಅಲ್ಲಿಗೆ ಬಂದು, ನೀವು ನನ್ನ ಹತ್ರ ಏನ್ ಮಾತಾಡ್ಬೇಕು ಅನ್ಕೊಳ್ತಾ ಇದ್ದೀರಿ ಅಂತ ಕೇಳಿದಾಗ ಸ್ನೇಹ ಅಲ್ಲಿಂದ ಹೊರಕ್ಕೆ ಹೊರಟು ಹೋಗ್ತಾಳೆ. ಹಾಗೆ ಇಂದು ಮಾತಾಡ್ತಾ, ಹೀಗೆ ಹೇಳಿ ನೀವೇನು ನನ್ನ ಹತ್ರನೇ ಮಾತಾಡ್ಬೇಕಂದ್ರಂತೆ ಅಂತ ಕೇಳಿದಾಗ ಅದಕ್ಕೆ ಜನಾರ್ದನ್, ಅಮ್ಮ ಆಕ್ಚುಯಲ್ ಆಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಆದ್ರೆ ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಬಂದೆ ಅಂತಾರೆ. ಅದಕ್ಕೆ ಇಂದು, ಹೌದಾ, ಹಾಗಾದ್ರೆ ಏನ್ ವಿಷಯ, ಒಂದ್ ವೇಳೆ ನಿಮ್ಮ ಆಫೀಸಲ್ಲಿ ಕಳೆದು ಹೋದಂತಹ ಸುಜಿಯ ಬಗ್ಗೆ ಏನಾದ್ರೂ ಹೇಳ್ಬೇಕಿತ್ತ ಅಂತ ಕೇಳಿದಾಗ ಅದಕ್ಕೆ ಜನಾರ್ದನ್, ಸುಜಿ ಬಗ್ಗೆ ಮ್ಯಾಟರ್ ಅಲ್ಲ, ಇನ್ನು ಮಿಸ್ ಆದಂತ ಸುಜಿ ನಮ್ಮ ಆಫೀಸ್ನ ಯಾವ್ದೋ ಬುಕ್ ಅಲ್ಲಿ ಆಮೇಲೆ ಸಿಕ್ತು, ಇನ್ನು ನನ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತಿತ್ತು ನಿಮ್ಮ ಬಗ್ಗೆ ಪೊಲೀಸರಿಗೆ ಹೇಳೋದಕ್ಕಂತ, ಆದ್ರೆ ನಾನು ಈ ಮನೆ ಉಪ್ಪನ್ನ ತಿಂದಿದ್ದೀನಿ, ಹಾಗಾಗಿ ಈ ಮನೆ ಬಗ್ಗೆ ನನಗೆ ವಿಶ್ವಾಸ ಇದೆ. ನೀವು ನಮ್ಮ ಬುಕ್ ಶಾಪ್ಗೆ ಬಂದು ಆ ದತ್ತೂರಿ ಗಿಡದ ಬುಕ್ ಅನ್ನ ತಗೊಂಡ್ರಲ್ವಾ, ನಿಮಗೆ ಆ ಬುಕ್ ಯಾಕೆ ಬೇಕಿತ್ತು? ಅದು ಅಲ್ಲದೆ ಆನಂದ್ ಬಾಬು ಸಾವಿಗೆ ದತ್ತೂರಿ ಗಿಡದ ವಿಷ ಕಾರಣವಾಗಿದೆ ಅಂತ ಅಲ್ಲೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಹಾಗಾಗಿ ನಿಮ್ ಬಗ್ಗೆನೆ ಪೊಲೀಸರ ಹತ್ರ ಹೇಳ್ಬೇಕು ಅಂತ ಹೊರಟಿದ್ದೆ ಅಂತಾನೆ. ಅದಕ್ಕಿಂದು, ಇಲ್ಲ ಅಂಕಲ್, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಿ, ನಾನು ಆ ಬುಕ್ ಅನ್ನ ಕೇವಲ ಓದೋದಕ್ಕೆ ಮಾತ್ರನೇ ತಗೊಂಡ್ ಬಂದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಎಂಟರ್ ಆಗ್ತಾರೆ. ನೀವು ಇದ್ದಕ್ಕಿದ್ದಂತೆ ಆ ದತ್ತೂರಿ ಗಿಡದ ಬುಕ್ ಅನ್ನ ಓದ್ಬೇಕನ್ನುವಂತಹ ಅವಶ್ಯಕತೆ ಏನ್ ಬಂತು? ಹೀಗೆಲ್ಲ ಮಾಡಿದ್ರೆ ಈ ಕೇಸಲ್ಲಿ ನೀವೇ ಸಿಕ್ಕೊಳ್ತೀರಿ, ಸರಿ ನೀವು ತಗೊಂಡ್ ಬಂದಂತ ಬುಕ್ ಇಲ್ಲಿದೆ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಅದಕ್ಕಿಂದು, ಸರ್ ಅದು ಬೀರಲಿದೆ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್, ಹೌದಾ, ಹಾಗಾದ್ರೆ ಮೊನ್ನೆ ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಹುಡುಕದಂತ ಸಂದರ್ಭದಲ್ಲಿ ಈ ಮನೆಯಲ್ಲಿ ಸಸ್ಪಿಷಿಯಸ್ ಆಗಿ ಏನು ಸಿಗ್ಲಿಲ್ವಲ್ಲ ಅಂತ ಕೇಳ್ತಾರೆ. ಅದಕ್ಕಿಂದು, ಇಲ್ಲ ಸರ್, ನಾನು ನನ್ನ ಕೈಯಾರೆ ಸಿರಿಯಿಂದ ಮುಚ್ಚಿಟ್ಟಿದ್ದೀನಿ, ಬೇಕಾದ್ರೆ ಈಗಲೇ ತಗೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅನ್ನ ಇಂದು ಜೊತೆಯಲ್ಲಿ ಕಳಿಸಿಕೊಡ್ತಾನೆ. ಇನ್ನು ಇಂದು ಹೋಗಿ ಬೀರುವ ಎಲ್ಲವನ್ನು ಕೂಡ ಹುಡುಕ್ತಾಳೆ, ಆದ್ರೆ ಆ ಬುಕ್ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಇನ್ನು ಅದೇ ಟೈಮಲ್ಲಿ ಆನಂದ್ ಮೊಬೈಲ್ಗೆ ಒಂದು ಕಾಲ್ ಬರುತ್ತೆ. ತಕ್ಷಣ ಆ ಕಾಲ್ ಅನ್ನ ಲಿಫ್ಟ್ ಮಾಡಿದಂತ ಇಂದು, ಯಾರು ಮಾತಾಡ್ತಾ ಇರೋದು ಅಂತ ಕೇಳ್ತಾಳೆ. ಅದಕ್ಕೆ ಆ ಕಡೆಯಿಂದ, ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ, ನೀವ್ಯಾರು ಇಂದುನ ಮಾತಾಡ್ತಾ ಇರೋದು ಅಂತ ಕೇಳಿದಾಗ ಅದಕ್ಕೆ ಇಂದು, ಹಾ ನಾನೇ ಹೇಳಿ ಅಂತಾಳೆ, ಇಷ್ಟು ವರ್ಷಗಳಾದ್ಮೇಲೆ ನೀವು ನನ್ನನ್ನ ಯಾಕೆ ಹುಡ್ಕೊಂಡು ಬಂದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಇಂದು, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡ್ಕೊಳ್ಬೇಕು ಅಂತ ಬಂದೆ, ನಿಮ್ಮ ಮಗಳು ಇಶು ಮನಸ್ಸಿನಲ್ಲಿ ಒಂದು ಕ್ವೆಶ್ಚನ್ ಇದೆ, ಅಂಡ್ ಅದು ಕೂಡ ನಿಮ್ ಬಗ್ಗೆನೆ, ಹಾಗಾಗಿ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಕಂತ ಬಂದಿದ್ದೆ ಅಂತಾಳೆ. ಇನ್ನು ಅದನ್ನ ಕೇಳಿದಂತ ರಾಕೇಶ್ ಟೆನ್ಷನ್ ಆಗ್ತಾ, ನೋಡಿ ಇಂದು ಅವರೇ, ಇಶು ನನ್ನ ಮಗಳಲ್ಲ ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳುತ್ತಲೇ ಇಂದು ಶಾಕ್ ಆಗಿ ಹೋಗ್ತಾಳೆ. ಇನ್ನು ಈ ಕಡೆ ಜನಾರ್ದನ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ, ಸರ್ ನಾನು ನೋಡ್ತೀನಿ ಅಂತ ಹೇಳಿ ಎಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಇನ್ಸ್ಪೆಕ್ಟರ್ ಆರ್ಯ ಜೊತೆ ಮಾತಾಡ್ತಾ, ನಿಮ್ಮತ್ತಿಗೆ ನನ್ನ ಹತ್ರ ಒಬ್ಬ ಯುವತಿ ಬಗ್ಗೆ ವಿಚಾರಿಸೋದಕ್ಕೆ ಹೇಳಿದ್ರು, ಇನ್ನು ಆ ಯುವತಿ ಬಗ್ಗೆ ಒಂದಷ್ಟು ವಿಷಯಗಳು ಗೊತ್ತಾಗಿದ್ದಾವೆ ಅಂತ ಹೇಳ್ತಾರೆ. ಇನ್ನು ಅದೇ ಟೈಮಲ್ಲಿ ಸ್ನೇಹ ಅಲ್ಲಿಗೆ ಬಂದು ಅವರಿಗೆ ಕಾಫಿಯನ್ನ ಮಿಕ್ಸ್ ಮಾಡ್ತಾ ಅವ್ರು ಮಾತಾಡೋದೆಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಾ ಇರ್ತಾಳೆ. ಇನ್ನು ಆ ಇನ್ಸ್ಪೆಕ್ಟರ್ ಇಂದು ಬರೋದಕ್ಕೇನು ಕಾಯದೆ ಆ ಯುವತಿಯ ಬಗ್ಗೆ ಮಾತಾಡ್ತಾ, ಇಂದು ತಿಳ್ಕೊಳ್ಳೋದಕ್ಕೆ ಹೇಳಿದ್ದಂತ ಯುವತಿ ಹೆಸರು ಚಾರು, ಬಹುಶಃ ನಿಮ್ಗೆ ಗೊತ್ತೇ ಇರ್ಬೋದು, ಒಂದ್ಸಾರಿ ನಿಮ್ಮ ಹೆಂಡತಿಯನ್ನ ಮೀಟ್ ಮಾಡೋದಕ್ಕೆ ಈ ಮನೆಗೆ ಬಂದಿಲ್ಲಂತಲ್ವಾ ಅಂತ ಕೇಳಿದಾಗ ಅದಕ್ಕೆ ಆರ್ಯ, ಏನೋ ಸರ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಯಾಕೆ ಬಂದಂತ ಟೈಮಲ್ಲಿ ನಾನು ಮನೇಲಿ ಇರ್ಲಿಲ್ಲ. ಸರ್ ಹಾಗೇನೆ ಆ ಯುವತಿ ಬಗ್ಗೆ ಇನ್ನೇನಾದ್ರೂ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಅದಕ್ಕೆ ಇನ್ಸ್ಪೆಕ್ಟರ್, ಇಲ್ಲ ನನಗಷ್ಟೇನು ಗೊತ್ತಿಲ್ಲ, ಆದ್ರೆ ನಿಜ ಏನಿದೆ ಅನ್ನೋದನ್ನ ನಿನ್ ಬಾಯಲ್ಲೇ ಹೇಳಿಸ್ತೀನಿ, ಯಾಕಂದ್ರೆ ನಿನಗೂ ಮತ್ತು ಚಾರುಗೂ ಅಫೇರ್ ಇದೆಯಂತಲ್ವಾ ಅಂತ ಕೇಳ್ತಾರೆ. ಇನ್ನು ಅದನ್ನ ಕೇಳುತ್ತಲೇ ಕಾಫಿಯನ್ನ ಮಿಕ್ಸ್ ಮಾಡ್ತಾ ಇದ್ದಂತ ಸ್ನೇಹಳ ಕೈಗಳು ನಡುಗ ತೊಡಗ್ತವೆ.
ಇನ್ನು ಇದೆಲ್ಲವನ್ನೂ ಕೂಡ ಕೇಳಿದಂತ ಇಂದು ಆರ್ಯ ಜೊತೆ ಮಾತಾಡ್ತಾ, ಏನಾರ್ಯ ಇನ್ಸ್ಪೆಕ್ಟರ್ ನಿನ್ ಬಗ್ಗೆ ಈ ತರ ಹೇಳ್ತಿದ್ದಾರಲ್ವಾ ಅಂತ ಕೇಳಿದಾಗ, ಅದಕ್ಕೆ ಆರ್ಯ ಅದಕ್ಕೆ ಆ ತರ ಏನೂ ಇಲ್ಲ, ನೀವೆಲ್ಲ ಅಂದ್ಕೊಳ್ತಾ ಇರೋ ತರ ಇನ್ನು ನಡೆದಿಲ್ಲ ಅಂತ ಹೇಳ್ತಾನೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಂತ ಸ್ನೇಹ ಭಯಪಡ್ತಾನೆ. ಕಾಫಿಯನ್ನ ಟೇಬಲ್ ಮೇಲಿಟ್ಟು ಅಲ್ಲಿಂದ ಹೊರಕ್ಕೆ ಹೋಗಿ ಡೋರ್ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲವನ್ನ ಕೇಳಿಸ್ಕೊಳ್ತಾ ಇರ್ತಾಳೆ. ಆಗ ಇಂದು ಮಾತಾಡ್ತಾ, ಅಸಲ್ ನೀವು ಏನ್ ಮಾತಾಡ್ಕೊಳ್ತಾ ಇದ್ದೀರಾ, ಅಸಲ್ ನೀನೇನ್ ಮಾಡಿದ್ಯೋ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಹೌದಮ್ಮ ನನಗೂ ಕೂಡ ಏನು ಅರ್ಥವಾಗ್ಲಿಲ್ಲ, ನಾನು ನಿಮ್ಮ ಹಸ್ಬೆಂಡ್ ಆಫೀಸಿಗೆ ಹೋದಾಗ್ಲೇ ನನಗೆ ಈ ವಿಷಯ ಗೊತ್ತಾಯ್ತು, ಆರ್ಯಕ್ಕೆ ಮತ್ತು ಚಾರುಗೆ ಅಫೇರ್ ಇದೆ ಅಂತ. ಇನ್ನು ಆ ವಿಷಯ ಗೊತ್ತಾದ ತಕ್ಷಣ ಚಾರುವನ್ನ ಕೆಲಸದಿಂದ ಕಿತ್ತಾಕಿದ್ದಾರೆ. ಇನ್ನು ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಪಿಒನನ್ನ ಇಟ್ಕೊಂಡು ವಿಚಾರಣೆ ಮಾಡಿದ್ರೆ ಆತ ಇನ್ನೊಂದು ವಿಷಯ ಹೇಳ್ದ. ಅದೇನಂದ್ರೆ ಆಕ್ಚುಲಿ ಚಾರು ಆನಂದ್ ಜೊತೆಯಲ್ಲಿ ಅಫೇರ್ ಇಟ್ಕೊಂಡಿದ್ಲಂತೆ ಅಂತ ಹೇಳ್ತಾರೆ. ಇನ್ನು ಅದನ್ನ ಕೇಳಿದಂತ ಇಂದುಗೆ ಒಂದು ಕ್ಷಣ ಏನು ಅರ್ಥವಾಗೋದಿಲ್ಲ. ಇನ್ನು ಇನ್ಸ್ಪೆಕ್ಟರ್ ಆರ್ಯನ ಜೊತೆ ಮಾತಾಡ್ತಾ, ಏನಾರ್ಯ ಇದರಲ್ಲಿ ಯಾರು ಹೇಳೋದನ್ನ ನಂಬೇಕು, ಅಂಡ್ ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದನ್ನ ನೀನೇ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಆರ್ಯ, ಸರ್ ನಿಜ ಯಾವತ್ತೂ ಕೂಡ ಈಗಿರೋದಿಲ್ಲ, ಇನ್ನು ಹೇಳ್ಬೇಕಂದ್ರೆ ಅದರಲ್ಲಿ ಒಂದು ಸತ್ಯ ಇದೆ ಒಂದು ಸುಳ್ಳು ಇದೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್, ಓ ಹೌದಾ, ಹಾಗಾದ್ರೆ ನಾಳೆ ನಿಮಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ತೀನಿ, ಇವತ್ತು ರಾತ್ರಿ ನೀವೆಲ್ಲ ಹೋಗಿ ಆರಾಮಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾನೆ. ಆಗ ಇಂದು ಆರ್ಯ ಜೊತೆ ಮಾತಾಡ್ತಾ, ಆರ್ಯ ನನಗಿನ್ನು ಕೆಲವೊಂದಷ್ಟು ಸತ್ಯಗಳು ಗೊತ್ತಾಗ್ಬೇಕಿದೆ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಹೌದಾ, ಹಾಗಾದ್ರೆ ಯಾವೆಲ್ಲ ಸತ್ಯಗಳು ಗೊತ್ತಾಗ್ಬೇಕು ಇಂದು ಅವರೇ? ಒಂದ್ ವೇಳೆ ನೀವು ಮಾತಾಡ್ತಾ ಇರೋದು ಈ ಕೇಸ್ಗೆ ರಿಲೇಟೆಡ್ ಆಗಿ ಇರುತ್ತಾ ಅಂತ ಕೇಳ್ತಾರೆ. ಆದ್ರೆ ಇಂದು ಇನ್ಸ್ಪೆಕ್ಟರ್ಗೆ ಏನು ಕೂಡ ಹೇಳದೆ ಇಶ್ಯೂಗೆ ನಿಜವಾದಂತ ತಂದೆ ಯಾರು ಅಂತ ಕೇಳ್ತಾಳೆ. ಇನ್ನು ಅದನ್ನ ಕೇಳಿದಂತ ಸ್ನೇಹ ತುಂಬಾನೇ ಭಯಪಡ್ತಾ ಪದ್ಮಾತ್ರಕ್ಕೆ ಹೋಗ್ತಾ ಇರ್ತಾಳೆ. ಇನ್ನು ಅವಳು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅವಳ ಪ್ಲೇಟ್ ಅಲ್ಲಿದ್ದಂತ ಟೀ ಕೆಳಕ್ಕೆ ಚೆಲ್ಲಿರುತ್ತೆ. ಇನ್ನು ಈ ಕಡೆ ಪದ್ಮ ಒಂದು ಬೊಂಬೆಯನ್ನ ತೆಗೆದುಕೊಂಡು ವೈಷ್ಣವಿಯ ಫೋಟೋವನ್ನ ನೋಡ್ತಾ ಆ ಬೊಂಬೆಯ ಮುಖದ ಮೇಲೆ ಪೆನ್ನಿಂದ ಗೀಚ್ತಾ ಹಾಳು ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಸ್ನೇಹ ಅಲ್ಲಿಗೆ ಬಂದು, ಅಕ್ಕ ಸತ್ಯಗಳೆಲ್ಲವೂ ಕೂಡ ಹೊರಕ್ಕೆ ಬರ್ತಾ ಇದ್ದಾವೆ, ಇನ್ನು ಇಂದು ಅತ್ತಿಗೆಗೆ ಎಲ್ಲ ವಿಷಯಗಳು ಗೊತ್ತಾಗ್ತಾ ಇದ್ದಾವೆ ಅಂತ ಹೇಳ್ತಾಳೆ. ಅದಕ್ಕೆ ಪದ್ಮ, ಹೌದಾ, ನೀನಾಕೇನ ಭಯಪಡುವಂತೆ ಮಾಡಿ ಈ ಮನೆಯಿಂದ ಯಾಕೆ ಓಡಿಸ್ಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಸ್ನೇಹ, ಅಕ್ಕ ನಾನು ಆಕೆಯನ್ನ ಈ ಮನೆಯಿಂದ ಓಡಿಸೋದಕ್ಕೆ ತುಂಬಾ ಸರಿ ಟ್ರೈ ಮಾಡಿದೆ, ಅಸಲು ಆಕೆ ಈ ಮನೆಯಿಂದ ಹೋಗ್ತಾನೆ ಇಲ್ಲ ಮತ್ತು ಆಕೆ ಯಾವುದಕ್ಕೂ ಭಯಪಡ್ತಾ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಇಂದು ಕೇಳಿದಂತ ಕ್ವಶನ್ಗೆ ಆರ್ಯ ಆನ್ಸರ್ ಕೊಡ್ತಾನೆ, ಅಂಡ್ ಅದೇನು ಅನ್ನೋದನ್ನ ನಾವು ಕೊನೆಯಲ್ಲಿ ನೋಡೋಣ. ಇನ್ನು ಇಂದು ಆ ರೂಮ್ನಿಂದ ಹೊರಕ್ಕೆ ಬರ್ತಾಳೆ ಮತ್ತು ಅಲ್ಲೆಲ್ಲ ಟೀಚಲ್ಲಿ ಇರೋದನ್ನ ನೋಡಿ ಸ್ನೇಹಳನ್ನ ಹುಡ್ಕೊಂಡು ಹೊರಡ್ತಾಳೆ. ಇನ್ನು ಈ ಕಡೆ ಸ್ನೇಹ ಮತ್ತು ಪದ್ಮ ಇಂದು ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ಪಾಪ ಇಂದು ಎಲ್ಲಿಂದಲೋ ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಇನ್ನು ಹೇಳ್ಬೇಕಂದ್ರೆ ಆಕೆ ಇಲ್ಲೇ ಇದ್ರೆ ಖಂಡಿತ ಸತ್ತು ಹೋಗ್ತಾಳೆ, ಸೊ ಹಾಗಾಗಿ ನಾವೇನ್ ಮಾಡೋಣ ಅಂತ ಸ್ನೇಹ ಪದ್ಮಳನ್ನ ಕೇಳ್ತಾಳೆ. ಮತ್ತೊಂದು ಕಡೆ ಇಂದುಗೆ ಲೋಕಿ ಕಾಣಿಸಿದ್ರಿಂದ ನೀನೇನಾದ್ರೂ ಸ್ನೇಹನ ನೋಡಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಲೋಕಿ ಆಕೆ ಪದ್ಮ ರೂಮ್ಗೆ ಓದಂಗಿದ್ಲು ಅಂತ ಹೇಳ್ತಾಳೆ. ಆಗ ತಕ್ಷಣ ಇಂದು ಪದ್ಮ ರೂಮ್ ಹತ್ರಕ್ಕೆ ಹೋಗಿ ಅಲ್ಲಿದ್ದಂತ ಸ್ನೇಹ ಜೊತೆ ಮಾತಾಡ್ತಾ, ನೀನು ಆ ರೂಮ್ ಪಕ್ಕದಲ್ಲೇ ಇದೆಯಾ ಅನ್ಕೊಂಡೆ, ಆದ್ರೆ ನೀನಾಗ್ಲೇ ಇಲ್ಲಿ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾಳೆ. ಆದ್ರೆ ಇಂದಿನಿಂದ ಬಂದಂತ ಪದ್ಮ ತನ್ನತ್ರ ಇದ್ದಂತ ಬಾಕ್ಸ್ ನಿಂದ ಇಂದು ತಲೆಗೆ ಜೋರಾಗಿ ಹೊಡಿತಾಳೆ, ಸೊ ಇದರಿಂದಾಗಿ ಇಂದು ಕೆಳಕ್ಕೆ ಕುಸಿದು ಬೀಳ್ತಾಳೆ. ಆಗ ಪದ್ಮ ಈಗ ಇಂದು ಮನೆಯಿಂದ ಹೊರಕ್ಕೆ ಹೋಗ್ತಾಳೆ ಅಂತಾಳೆ. ಇನ್ನು ಈ ವಿಷಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಗೊತ್ತಾಗುತ್ತೆ. ಆತ ಇಂದು ಹತ್ರಕ್ಕೆ ಬಂದು, ನಿಮ್ ಮೇಲೆ ಅಟ್ಯಾಕ್ ಮಾಡಿದ್ಯಾರು, ಆ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಪಕ್ಕದಲ್ಲೇ ಇದ್ದಂತ ಸ್ನೇಹ, ಸರ್ ಅಟ್ಯಾಕ್ ಮಾಡಿದಂತವ್ರು ಆಕೆ ಹಿಂದಿನಿಂದ ಬಂದು ಅಟ್ಯಾಕ್ ಮಾಡಿದ್ರು, ಹಾಗಾಗಿ ಅತ್ತಿಗೆಗೆ ಗೊತ್ತಿರೋದಿಲ್ಲ ಅಂತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಹಾಗಾದ್ರೆ ನೀವು ನೋಡಿದ್ರ ಅಂತ ಕೇಳಿದಾಗ, ಇಲ್ಲ ಸರ್ ನನಗೆ ಯಾರು ಕೂಡ ಕಾಣಿಸ್ಲಿಲ್ಲ, ಆ ಟೈಮಲ್ಲಿ ಸುತ್ತಲೂ ಕೂಡ ಕತ್ಲೆ ಇದ್ದಿದ್ರಿಂದ ಯಾರು ಬಂದು ಅಟ್ಯಾಕ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಅಂತಾಳೆ ಸ್ನೇಹ. ಅದಕ್ಕೆ ಇನ್ಸ್ಪೆಕ್ಟರ್, ಹಾಗಾದ್ರೆ ಈ ಮನೆಯಲ್ಲಿ ಇಂದು ಪ್ರಾಣಕ್ಕೆ ಅಪಾಯವಿದೆ ಅಂತೀರಿ, ಅಂಡ್ ಅದು ಕೂಡ ನಿಮ್ ಮನೆಯಲ್ಲಿರುವಂತಹ ಯಾರೋ ಒಬ್ಬ ವ್ಯಕ್ತಿಯಿಂದ ಅಂತ ಹೇಳ್ತಾ ಇದ್ರ ಅಂತ ಕೇಳ್ತಾನೆ. ಅದಕ್ಕೆ ಸ್ನೇಹ, ಇಲ್ಲ ಸರ್ ನಾನಾಗಿ ಹೇಳಲಿಲ್ಲ ಅಂತಾಳೆ. ನಂತರ ಇನ್ಸ್ಪೆಕ್ಟರ್ ಲೋಕಿಯನ್ನ ವಿಚಾರಿಸ್ತಾರೆ, ಆಕೆ ಸರ್ ನಾನು ಜಸ್ಟ್ ಟೀ ಕೊಡೋದಕ್ಕಷ್ಟೇ ಹೋಗಿದ್ದೆ ಅಂತಾಳೆ. ಇನ್ನು ಪಕ್ಕಕ್ಕೆ ತಿರುಗಿದಂತ ಇನ್ಸ್ಪೆಕ್ಟರ್ ಅಲ್ಲಿದ್ದಂತ ಬಾಜಿರಾವ್ ಹತ್ರ ಮಾತಾಡ್ತಾ, ಹಾಗಾದ್ರೆ ಆ ಟೈಮಲ್ಲಿ ನೀವೆಲ್ಲಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಬಾಜಿರಾವ್, ಸರ್ ನಾನು ನಮ್ಮ ಅತ್ತೆ ಜೊತೆ ಆನಂದ್ ಕಂಪನಿಯ ಬಿಸ್ನೆಸ್ ಪೇಪರ್ಗಳನ್ನ ನೋಡ್ತಾ ಇದ್ವಿ, ಅಂಡ್ ಈ ಕಂಪನಿಯನ್ನ ನನಗೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್, ಓ ಹೌದಾ, ಇಷ್ಟು ಬೇಗನ? ನಿಮ್ಮ ಆನಂದ್ ಜಸ್ಟ್ ಈಗ ಹೋಗಿದ್ದಾನೆ, ಅಷ್ಟರಲ್ಲಾಗ್ಲೇ ಯಾರ್ಯಾರ ಪಾಲ್ ಹೇಗೆ ತಗೊಳ್ಬೇಕಂತ ಶುರು ಹಚ್ಕೊಂಡ್ರ ಅಂತ ಕೇಳ್ತಾರೆ. ಆಗ ಇಂದು, ಸರ್ ಎಲ್ಲರೂ ಕೂಡ ಮನೆಯಲ್ಲಿ ಅವರವ್ರ ಕೆಲಸಗಳನ್ನ ಅವರವ್ರು ಮಾಡ್ಕೊಂಡಿದ್ದಾರೆ, ಮೋಸ್ಟ್ಲಿ ಯಾರು ಹೊರಗಡೆಯಿಂದ ಬಂದವರು ಅಟ್ಯಾಕ್ ಮಾಡಿರ್ಬೇಕು ಅಂತ ಹೇಳ್ತಾಳೆ. ಸರಿ ಇಂದವರೇ, ನನ್ನ ಒಂದು ಸಜೆಷನ್ ನೀವು ತಗೊಳ್ಳೋದಾದ್ರೆ ನೀವು ಇಲ್ಲಿಗಿಂತ ನಿಮ್ಮ ತವರು ಮನೆಗೆ ಹೋಗಿದ್ರೇನೆ ಸೇಫ್ ಆಗಿರ್ಬೋದು ಅಂತ ಹೇಳ್ತಾರೆ. ಆಗ ಸ್ನೇಹ ಕೂಡ ಇಂದು ತನ್ನ ತವರು ಮನೆಗೆ ಹೋಗೋದಕ್ಕೆ ಒಪ್ಕೊಳ್ತಾಳೆ. ಅದೇ ಟೈಮಲ್ಲಿ ಇಬ್ಬರು ಕಾನ್ಸ್ಟೇಬಲ್ಸ್ ಅಲ್ಲಿಗೆ ಬಂದು, ಸರ್ ಮನೆಯೆಲ್ಲವನ್ನು ಕೂಡ ಸರ್ಚ್ ಮಾಡಿದ್ವಿ, ಆದ್ರೆ ಯಾರು ಕೂಡ ಕಾಣಿಸ್ಲಿಲ್ಲ, ಹಾಗೇನೆ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಸಿಗ್ಲಿಲ್ಲ ಅಂತಾರೆ.
ಸೀನ್ ಕಟ್ ಮಾಡಿದ್ರೆ ಮತ್ತೊಂದು ಕಡೆ ಪದ್ಮಾ ತನ್ನ ಬಾಕ್ಸ್ ಗೆ ಎಂಟ್ಕೊಂಡಿದ್ದಂತ ರಕ್ತವನ್ನು ಒರೆಸ್ತಾ, ಹಿಂದು ನೀನ್ ತುಂಬಾ ಒಳ್ಳೆಯವಳು, ಹಾಗಾಗಿ ನೀನ್ ಈ ಮನೆಯಿಂದ ಹೊರಟೋಗಿ ಬಿಡು ಅಂತ ತನಗೆ ತಾನೇ ಅಂದ್ಕೊಳ್ತಾ ಅಳ್ತಾ ಇರ್ತಾಳೆ. ಇನ್ನು ಈ ಕಡೆ ಭ್ರಮರಾಂಬ ಕೂಡ ತುಂಬಾ ಟೆನ್ಷನ್ ಆಗ್ತಾ, ಅಸಲ ಅವಳ ಮೇಲೆ ಯಾರು ಅಟ್ಯಾಕ್ ಮಾಡಿರ್ಬೋದು ಅಂತ ಆಲೋಚನೆ ಮಾಡ್ತಾ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಸೊ ನಂತರ ಇಂದು ರೂಮ್ ನಿಂದ ಎಲ್ಲರೂ ಕೂಡ ಹೊರಟು ಹೋದ ನಂತರ ಸ್ನೇಹ ಇಂದು ಹತ್ರಕ್ಕೆ ಬಂದು, ಅದ್ಗೆ ನೀವ್ಯಾಕೆ ಇಷ್ಟೊಂದು ಮಣ್ತನ ಮಾಡ್ತಾ ಇದ್ದೀರಿ, ಈಗೇನೋ ಒಂದ್ ಸಣ್ಣ ಏಟಾಯ್ತು ಪರವಾಗಿಲ್ಲ, ಆದ್ರೆ ದೊಡ್ಡದಾಗಿ ಏನಾದ್ರೂ ನಡೆದೋದ್ರೆ ಏನ್ ಮಾಡೋದು ಹೇಳು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆಗ ಇಂದು ಸ್ನೇಹಳ ಕೈಯನ್ನ ಇಟ್ಕೊಂಡು, ನೋಡ್ ಸ್ನೇಹ, ನನ್ನ ತಲೆ ಮೇಲೆ ಯಾರು ಹೊಡೆದ್ರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪದ್ಮಾತ್ರ ಇರುವಂತ ಬಾಕ್ಸ್ ಅಲ್ಲಿ ತುಂಬಾ ಸಣ್ಣ ಸಣ್ಣ ವಸ್ತುಗಳಿದ್ದಾವೆ, ಇನ್ನು ಆ ಬಾಕ್ಸ್ ಅನ್ನ ಮೇಲಕ್ಕೆ ಲಿಫ್ಟ್ ಮಾಡಿದಾಗ ಸೌಂಡ್ ಬಂದೇ ಬರುತ್ತೆ. ಸೊ ಹಾಗಾಗಿ ಪದ್ಮನ್ನೆಲ್ಲ ಹೊಡೆದಿದ್ದು, ಆದ್ರೆ ಯಾಕೆ ನನ್ನನ್ನ ಯಾಕೆ ಹೊಡೆದ್ಲು ಅನ್ನೋದು ಗೊತ್ತಾಗ್ತಾನೆ ಇಲ್ಲ, ಹಾಗಾಗಿ ನೀನ್ ಹೇಳು ಅಂತಾಳೆ. ಇನ್ನು ಸ್ನೇಹ ಇಂದು ಎಷ್ಟೇ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಅನ್ಕೊಂಡು ನಿಜವನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ನೋಡದ್ಗೆ ನಿಮ್ಮ ಮದುವೆನ ತಡೆಯೋದಕ್ಕಂತ ನಾನು ಪದ್ಮ ಸೇರ್ಕೊಂಡು ತುಂಬಾ ಸಾರಿ ಟ್ರೈ ಮಾಡಿದ್ವಿ, ಆದ್ರೆ ನೀನ್ ಮಾತ್ರ ಮದುವೆ ಮಾಡ್ಕೊಂಡು ನಮ್ಮನೆಗೆ ಬಂದ್ಬಿಟ್ಟೆ. ಇನ್ನು ಹೇಳ್ಬೇಕಂದ್ರೆ ಅತ್ತಿಗೆ, ನಾವ್ ಇದಕ್ಕೆ ಮುಂಚೆನೆ ತುಂಬಾ ಮದುವೆ ಸಂಬಂಧಗಳನ್ನ ತಡೆದಿದ್ವಿ ಕೂಡ, ಹಾಗಾಗಿನೇ ಮನೆಯವರೆಲ್ಲರೂ ಕೂಡ ಪದ್ಮಕ್ಕನನ್ನ ಒಂದು ರೂಮ್ ನಲ್ಲಿ ಹಾಕಿ ಕೂಡ ಹಾಕಿದ್ರು. ಆದ್ರೆ ಈ ಸಾರಿ ನಾವು ನಿಮ್ಮ ಮದುವೆನ ತಡೆಯೋದಕ್ಕಾಗ್ಲಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಈ ಮನೆಗೆ ಮದುವೆ ಮಾಡ್ಕೊಡ್ಬೇಕಾದ್ರೆ ಯಾರು ಏನು, ಅವರ ಮನೆತನ ಹೇಗಿದೆ, ಅವರ ಮನೆಯವರು ಹೇಗಿದ್ದಾರೆ ಅನ್ನೋದನ್ನ ನೋಡದೇ ಇಲ್ವಾ? ನಿನ್ನ ಮದುವೆನ ಕ್ಯಾನ್ಸಲ್ ಮಾಡೋದಕ್ಕಂತ ನಾನೇ ಆ ದುತ್ತೂರಿ ಗಿಡದ ಎಲೆಯನ್ನ ನಿಮ್ ಮನೆಗೆ ಕಳ್ಸಿಕೊಟ್ಟಿದ್ದೆ. ಅಷ್ಟೇ ಅಲ್ಲ, ನಿನ್ನ ಮದುವೆಯಾದಂತ ನೆಕ್ಸ್ಟ್ ಡೇನೆ ಗಿಫ್ಟ್ ಆಗಿ ನಿನಗೊಂದು ಸೂಜಿಯನ್ನು ಕೂಡ ಕಳ್ಸಿಕೊಟ್ಟಿದ್ದೆ, ಆದ್ರೂ ಕೂಡ ನೀನು ಭಯಪಡ್ಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇಂದು, ಹೌದಾ, ಆ ಸೂಜಿಯನ್ನು ನೀನ್ ಕಳ್ಸಿಕೊಟ್ಟಿಯಾ, ಹಾಗಾದ್ರೆ ಮನೆಯಿಂದ ಹೊರಗಡೆ ನನ್ನ ಕಾಲಿಗೆ ಚುಚ್ಕೊಂಡಂತಹ ಸೂಜಿಯನ್ನು ಯಾರಿಟ್ಟಿದ್ರು ಅಂತ ಕೇಳ್ತಾಳೆ. ಅದಕ್ಕೆ ಸ್ನೇಹ, ಏನೋ ಅದ್ಗೆ ಆ ಸೂಜಿ ಬಗ್ಗೆ ನನ್ಗೆ ಗೊತ್ತಿಲ್ಲ, ಹಾಗಾದ್ರೆ ಇನ್ನೊಂದು ಸೂಜಿ ಕೂಡ ಇತ್ತ ಅಂತ ಕೇಳ್ತಾಳೆ. ಆಗ ಇಂದು, ಸರಿ ಸ್ನೇಹ, ಹಾಗಾದ್ರೆ ರಿಸೆಪ್ಷನ್ ದಿನ ಆನಂದ್ಗೆ ಚೀಟಿಯನ್ನು ಕಳ್ಸಿಕೊಟ್ಟಿದ್ದೆ ಯಾರು, ಹಾಗೇನೆ ನನ್ನ ತಂಗಿಯನ್ನ ನನ್ನ ಮದುವೆಗೆ ಇನ್ವೈಟ್ ಮಾಡಿದ್ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಸ್ನೇಹ, ಏನೋ ಅದ್ಗೆ ಅದೆಲ್ಲ ನನ್ಗೆ ಗೊತ್ತಿಲ್ಲ, ಇನ್ನು ನಮ್ಮ ಪ್ಲಾನ್ ಏನಾಗಿತ್ತು ಅಂದ್ರೆ ನಿಮ್ಮ ಮದುವೆಯನ್ನ ತಡೆಯೋದಷ್ಟೇ ಅಂತಾಳೆ. ಅದಕ್ಕೆ ಇಂದು, ಅದೆಲ್ಲ ಸರಿ ಸ್ನೇಹ, ಅವತ್ತೊಂದಿನ ನೀನ್ ನನ್ನ ರೂಮ್ ನಲ್ಲಿ ಇರ್ಬೇಕಾದ್ರೆ ನಿನ್ನ ಮುಖಕ್ಕೆ ಪಿಲ್ಲೋವನ್ನ ಒತ್ತಿ ಕೊಲ್ಬೇಕನ್ಕೊಂಡಿದ್ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಸ್ನೇಹ, ಯಾರು ಮನೆಯೊಳಕ್ಕೆ ಬಂದಿರ್ಲಿಲ್ಲ, ಅದ್ಗೆ ನನಗೆ ನಾನೇ ಪಿಲ್ಲೋವನ್ನ ಇಟ್ಕೊಂಡು ನನ್ನ ಯಾರೋ ಕೊಲ್ಲಕ್ ಬಂದ್ರು ಅಂತ ಆಕ್ಟ್ ಮಾಡಿದ್ದೆ, ಅಂಡ್ ಅದನ್ನು ಕೂಡ ನಿನ್ಗೋಸ್ಕರನೇ ಮಾಡಿದ್ದೆ. ಇದೆಲ್ಲದ್ರಿಂದಾಗಿ ನೀನು ಭಯಪಟ್ಟು ಆ ಮನೆಯಿಂದ ಓಡೋಗ್ತೀಯೇನೋ ಅಂತ, ಆದ್ರೆ ನೀವು ಹೋಗ್ಲಿಲ್ಲ ಅಂತಾಳೆ. ಹಾಗಾದ್ರೆ ಬಾಜಿರಾವ್ ಅಣ್ಣನಿಗೆ ನನ್ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಹೇಗ್ ಗೊತ್ತಿತ್ತು ಅಂತ ಕೇಳಿದಾಗ, ಅದಕ್ಕೆ ಸ್ನೇಹ, ಅದೆಲ್ಲವನ್ನು ಕೂಡ ನಾನೇ ಹೇಳಿದ್ದೆ, ಹೀಗಾಗಿನೇ ನನ್ನ ಗಂಡ ಹೊರಕ್ಕೆ ಬಂದು ಆನಂದಿಗೆ ಯಾರಿನಿಗೆ ಹೇಳಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ಇಂದು, ಹಾಗಾದ್ರೆ ನೀವು ನನ್ನನ್ನು ಮನೆಯಿಂದ ಹೊರಕ್ ಕಳಿಸ್ಬೇಕಂತ ಯಾಕೆ ಅನ್ಕೊಳ್ತಾ ಇದ್ರಿ, ಒಂದ್ ವೇಳೆ ನಾನು ಇಲ್ಲೇ ಇದ್ರೆ ಏನಾಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಸ್ನೇಹ ಹೇಳ್ತಾಳೆ, ನೋಡದ್ಗೆ ನೀವೆಲ್ಲ ಇಷ್ಟೊಂದು ಕ್ವಶನ್ ಗಳನ್ನ ಕೇಳಬಾರ್ದು, ಇನ್ನು ಹೇಳ್ಬೇಕಂದ್ರೆ ಈ ನಿಜಗಳೆಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ಲೇಬಾರ್ದು ಅಂತಾಳೆ. ಅಷ್ಟರಲ್ಲಿ ಆರ್ಯಲ್ಲಿಗೆ ಬರ್ತಾನೆ, ತಕ್ಷಣ ಅಲ್ಲಿದ್ದಂತ ಸ್ನೇಹ ಹೊರಕ್ಕೆ ಹೊರಟು ಹೋಗ್ತಾಳೆ. ಆಗ ಆರ್ಯ ಮಾತಾಡ್ತಾ, ನೀವು ಸ್ನೇಹಗೆ ಏನ್ ಹೇಳಿದ್ರೆ ಅತ್ಗೆ, ಅವಳು ಇಲ್ಲಿಂದ ಇದ್ದಕ್ಕಿದ್ದಂಗೆ ಆಗ ಹೊರಟೋದ್ಲು ಅಂತ ಕೇಳ್ತಾನೆ. ಆದ್ರೆ ಇಂದು ಏನೂ ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾಳೆ. ಆಗ ಆರ್ಯ, ಸರಿ ಬಿಡಿ ಅತ್ಗೆ, ನಿಮಗೋಸ್ಕರ ಟ್ಯಾಬ್ಲೆಟ್ ಗಳನ್ನ ತಂದಿದ್ದೀನಿ, ಟೈಮ್ ಟೈಮ್ಗೆ ತಗೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಆರ್ಯ ಅಲ್ಲಿಂದ ಹೊರಕ್ಕೆ ಹೊರಟು ಹೋದ ನಂತರ ಇಂದು ನಡೆದೆಲ್ಲವನ್ನು ಕೂಡ ಜ್ಞಾಪಿಸಿಕೊಳ್ಳತೊಡಗ್ತಾಳೆ. ಅಸಲು ಸ್ನೇಹಗೆ ಆ ದತ್ತೂರಿ ಎಲೆನೆ ಯಾರು ಕೊಟ್ಟಿರ್ತಾರೆ, ಹಾಗೇನೆ ಇನ್ಸ್ಪೆಕ್ಟರ್ ಇರುವಂತ ಸಂದರ್ಭದಲ್ಲಿ ಇಶುಳ ಫಾದರ್ ಯಾರು ಅಂತ ಹೇಳಿದಾಗ ಆತ ರಾಕೇಶೆ ಅಂತ ಹೇಳಿದ್ನಲ್ವಾ ಅಂತ ಅನ್ಕೊಂತಾಳೆ. ಇನ್ನು ಇವೆಲ್ಲವನ್ನು ಕೂಡ ಯೋಚನೆ ಮಾಡ್ತಾ ಇದ್ದಂತಹ ಇಂದುವಿನ ಮೈನ್ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾ ಇರುತ್ತೆ. ತಕ್ಷಣ ಅವಳು ಆರ್ಯನನ್ನ ಹುಡುಕ್ತಾ ಹೋಗ್ತಾಳೆ. ಆ ಟೈಮಲ್ಲಿ ಅಲ್ಲಿ ಆರ್ಯ ಲೋಕಿ ಜೊತೆ ಮಾತಾಡ್ತಾ ಇಂದು ಅತ್ತಿಗೆಗೆ ಯಾವ ಟೈಮಲ್ಲಿ ಯಾವ ಮೆಡಿಸಿನ್ ಅನ್ನ ಕೊಡಬೇಕು ಅಂತ ಒಂದು ಸ್ಲಿಪ್ ಅಲ್ಲಿ ಬರೀತಾ ಇರ್ತಾನೆ. ಇನ್ನು ಆ ಹ್ಯಾಂಡ್ ರೈಟಿಂಗ್ ಅನ್ನು ನೋಡಿದಂತ ಇಂದು ಶಾಕ್ ಆಗ್ತಾಳೆ. ಅಂದ್ರೆ ಈ ಹ್ಯಾಂಡ್ ರೈಟಿಂಗ್ ನಿಂದ, ಹಾಗಾದ್ರೆ ನನ್ನ ರಿಸೆಪ್ಷನ್ ದಿನ ನಿಮ್ಮ ಅಣ್ಣನಿಗೆ ಚೀಟಿಯನ್ನ ಕಳಿಸಿದ್ದು ನೀನೇನಾ? ಹಾಗೇನೆ ನನ್ನ ತಂಗಿ ಬಾನುಗೆ ವೆಡ್ಡಿಂಗ್ ಕಾರ್ಡ್ ಅನ್ನ ಕಳಿಸಿ ಅವಳನ್ನ ಮದುವೆಗೆ ಯಾಕೆ ಕರೆಸ್ದೆ ಅಂತ ಹೇಳ್ತಾಳೆ. ಹಾಗೇನೆ ಲೋಕಿ ಕಡೆ ತಿರುಗಿ, ಪರವಾಗಿಲ್ಲ ಲೋಕಿ, ನೀನು ಚೆನ್ನಾಗಿ ಆಕ್ಟ್ ಮಾಡ್ತೀಯ, ನಾನು ಆರ್ಯನ ಹ್ಯಾಂಡ್ ರೈಟಿಂಗ್ ಇರುವಂತ ಸ್ಲಿಪ್ ಅನ್ನ ತಗೊಂಡ್ ಬಾ ಅಂತಂದ್ರೆ ನೀನು ನಿನ್ನ ಕೈಯಾರೆ ಬರೆದಂತ ಸ್ಲಿಪ್ ಅನ್ನ ನನಗೆ ತಂದ್ಕೊಟ್ಟೆ ಅಂತ ಬೈತಾಳೆ. ಅದಕ್ಕೆ ಲೋಕಿ, ಅದಲ್ಲಮ್ಮ, ನೀವು ಆರ್ಯ ಸರ್ ಅನ್ನ ತುಂಬಾ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಿ, ಅವರು ತುಂಬಾ ಒಳ್ಳೆಯವರು, ಹಾಗಾಗಿ ನಾನೇ ಸ್ಲಿಪ್ ಅನ್ನ ಬರ್ಕೊಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಇಂದು, ಏನ್ ಲೋಕಿ, ಈ ಆರ್ಯ ಒಳ್ಳೆಯವನು ಅಂತೀಯ? ಆಗ ಇಂದು ಆರ್ಯನ ಕಡೆ ತಿರುಗಿ, ಸರಿ ಆರ್ಯ, ನೀನು ಒಳ್ಳೆಯವನೇ ಆಗಿರು, ಆದ್ರೆ ಇದೆಲ್ಲವನ್ನು ಕೂಡ ನೀನ್ ಯಾಕೆ ಮಾಡ್ತಾ ಇದೀಯ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು ಅಂತಾಳೆ. ಆಗ ಆರ್ಯ ನಿಜವನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ನೋಡದ್ಗೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಬೆಂಕಿ ಇಡೋದಕ್ಕಂತಾನೆ ನಾನು ಅವರಿಗೆ ವೆಡ್ಡಿಂಗ್ ಕಾರ್ಡ್ ಅನ್ನ ಕಳಿಸಿದ್ದೆ, ಹಾಗೇನೆ ನಿನಗೂ ಮತ್ತು ಬಾನುವಿನ ಗಂಡ ಸಂಜಯ್ಗೆ ಸಂಬಂಧ ಇದೆ ಅಂತ ನಾನೇ ಸೀನ್ ಕ್ರಿಯೇಟ್ ಮಾಡಿದೆ ಅಂತಾನೆ.
ಅದಕ್ಕೆ ಇಂದು ಹಾಗಾದ್ರೆ ಆರ್ಯ ಈ ಎಲ್ಲ ಸುಳ್ಳುಗಳನ್ನು ಕೂಡ ನೀನ್ ಯಾಕೆ ಕ್ರಿಯೇಟ್ ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ ಇದೆಲ್ಲವನ್ನು ಕೂಡ ನಾನು ಬೇಕಂತಲೇ ಮಾಡಿದೆ. ನಾನು ಅಣ್ಣನಿಗೆ ಮೆಂಟಲಿ ಟಾರ್ಚರ್ ಅನ್ನ ಕೊಟ್ಟು ನಮ್ಮ ಅಣ್ಣನಿಗೆ ಶಿಕ್ಷೆಯನ್ನು ವಿಧಿಸಿ ನರಕಕ್ಕೆ ಕಳಿಸ್ಬೇಕು ಅನ್ಕೊಂಡೆ. ಆದ್ರೆ ಆನಂದ್ ಮಾತ್ರ ಸಡನ್ ಆಗಿ ಸತ್ತು ಹೋಗಿ ನನ್ನಿಂದ ಬಚಾವಾಗ್ಬಿಟ್ಟ. ಹಾಗಾಗಿ ಅಣ್ಣನಿಗೆ ಹೇಗ್ ಶಿಕ್ಷೆ ಕೊಡ್ಲಿ ಹೇಳು ಹೊತ್ತಿಗೆ ಅಂತಾನೆ. ಅದಕ್ಕೆ ಇಂದು ಶಿಕ್ಷೆ ವಿಧಿಸ್ತೀಯ, ನೀನ್ ಯಾಕಾಗಿ ಮಾಡ್ಬೇಕು ಅನ್ಕೊಳ್ತಾ ಇದೀಯ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು ಅಂತಾಳೆ. ಆಗ ತಕ್ಷಣ ಕೆಳಗಿನ ಹಾಲ್ನಿಂದ ಆರ್ಯನನ್ನ ಕೆಳಕ್ಕೆ ಬರುವಂತೆ ಕರೀತಾರೆ. ಆಗ ಆರ್ಯ ಮತ್ತು ಇಂದು ಏನಾಯ್ತು ಏನೋ ಅನ್ಕೊಂಡು ಕೆಳಕ್ಕಿಳಿದು ಬಂದು ನೋಡ್ತಾರೆ. ಆಗ ಮನೆಯೊಳಗೆ ಆ ಚಾರು ಸತ್ತು ಬಿದ್ದಿರ್ತಾಳೆ. ಸೊ ಇದೆಲ್ಲವನ್ನು ಕೂಡ ನೋಡಿದಂತ ಆರ್ಯನ ಮನಸ್ಸೊಳಗೆ ಏನೋ ಫ್ಲಾಶ್ ಆಗುತ್ತೆ. ಹೀಗಾಗಿ ಅವನು ತಕ್ಷಣ ಮನೆಯಿಂದ ಹೊರಗೆ ಹೋಗ್ತಾನೆ. ಸೊ ನಂತರ ಒಂದೆರಡು ಗಂಟೆಗಳು ಕಳೆಯತೊಡಗುತ್ತೆ. ಆಗ ಪರಮರಾಮಗೆ ಒಂದು ಮೆಸೇಜ್ ಬರುತ್ತೆ. ಅಂಡ್ ಅದರಲ್ಲಿ ಹೊರಕ್ಕೆ ಹೋಗಿದ್ದಂತ ಆರ್ಯ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದೇನೆ ಎನ್ನುವಂತ ವಿಷಯ ತಿಳಿಯುತ್ತೆ. ಸೊ ಇದನ್ನ ಕೇಳಿದಂತ ಮನೆಯವರೆಲ್ಲರೂ ಕೂಡ ಒಂದೇ ಕ್ಷಣ ಶಾಕ್ ಆಗಿ ಹೋಗ್ತಾರೆ. ಸೊ ಇಲ್ಲಿಗೆ ಇಂದು ಸೀಸನ್ ಟು ಮುಗಿಯುತ್ತೆ ಫ್ರೆಂಡ್ಸ್. ಅಂಡ್ ಹಾಗೇನೆ ನಿಮ್ಮ ಮನಸ್ಸೊಳಗೆ ಹಲವಾರು ಪ್ರಶ್ನೆಗಳು ಕೊರಿತಾ ಇರ್ತಾವಲ್ವಾ? ಯಶುವಿನ ಫಾದರ್ ಯಾರು, ವೈಷ್ಣವಿ ಆನಂದ್ ಚಾರು, ಮತ್ತೀಗ ಆರ್ಯ ಹೇಗೆ ಸತ್ತು ಹೋದ ಅಂತ. ಹಾಗೇನೆ ಪದ್ಮ ಮತ್ತು ಸ್ನೇಹ ಇಂದುವನ್ನ ಮನೆಯಿಂದ ಹೊರಕ್ಕೆ ಕಳಿಸ್ಬೇಕು ಅಂತ ಯಾಕೆ ಅನ್ಕೊಳ್ತಾ ಇದ್ದಾರೆ? ಅಂಡ್ ಆಗಾಗ ಮನೆಯೊಳಕ್ಕೆ ನೆರಳಾಗಿ ಬಂದು ಕಾಡ್ತಾ ಇರುವಂತಹ ಮನುಷ್ಯನಾರ ಇರ್ಬೋದು. ಅಂಡ್ ಹಾಗೇನೆ ಚಾರು ಯಾರ ಜೊತೆ ಅಫೇರ್ ಅನ್ನ ಇಟ್ಕೊಂಡಿರ್ಬೋದು, ಆನಂದ್ ಜೊತೆಯಲ್ಲ ಅಥವಾ ಆರ್ಯನ ಜೊತೆಯಲ್ಲ. ಅಂಡ್ ಇಂದು ಬೀರಲ್ಲಿ ಇಟ್ಕೊಂಡಿದ್ದಂತ ಬುಕ್ ಅನ್ನ ಕದ್ಕೊಂಡು ಹೋದವರು ಯಾರು? ಅಸಲು ಈ ಮಿಸ್ಟೀರಿಯಸ್ ಆದಂತ ಅತ್ತೆ ಮನೆಯೊಳಗೆ ಇದೆಲ್ಲ ಏನಾಗ್ತಾ ಇದೆ ಎನ್ನುವಂತ ಪ್ರಶ್ನೆಗಳು ನಿಮ್ಮ ಮೈಂಡ್ ಅನ್ನ ಕಾಡ್ತಾ ಇರ್ಬೋದು. ಸೊ ಬಹುಶಃ ಅದೆಲ್ಲಕ್ಕೂ ಕೂಡ ಉತ್ತರಗಳು ಇಂದು ಸೀಸನ್ 3 ನಲ್ಲಿ ಸಿಗ್ಬೋದು. ಅಲ್ಲಿವರೆಗೂ ನಮಸ್ಕಾರ.